ಇನ್ನೇನು ಎಲ್ಲರೂ ಯಾವ ವೈರಸ್ ಕೂಡ ನಮ್ಗೆ ತಗಲಿಲ್ಲ, ಮುಗ್ದೋಯ್ತು ಇದ್ರ ಕತೆ ಇಷ್ಟೇ ಅಂತ ಅನ್ನುವಷ್ಟರಲ್ಲಿ ಮತ್ತೆ ಕೊರೋನಾ ಸೋಂಕು ರಾಜ್ಯಾದ್ಯಂತ ಹರಡುವಂತಹ ಭೀತಿ ಎದುರಾಗ್ತಾ ಇದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಹೆಚ್ಚಳದ ಭೀತಿ ಎದುರಾಗ್ತಾ ಇದೆ. ತುಮಕೂರಿನಲ್ಲಿ ಕೋವಿಡ್ ಟೆಸ್ಟ್ ಈಗಾಗಲೇ ಆರಂಭವಾಗಿದೆ. ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಕೊರೋನಾ ಪರೀಕ್ಷೆ ನಡೀತಾ ಇದೆ. ಪ್ರತಿದಿನ 150 ಟೆಸ್ಟ್ ನಡೆಸುವಂತಹ ಟಾರ್ಗೆಟ್ ಹೊಂದಿದೆ ಆರೋಗ್ಯ ಇಲಾಖೆ. ತುಮಕೂರಿಗೆ 500 ಆರ್ಟಿಪಿಸಿಆರ್ ಟೆಸ್ಟ್ ಕಿಟ್ಗಳು ಬಂದಿದ್ದಾವೆ. ಇನ್ನು ಜಿಲ್ಲಾ ಲಸಿಕಾ ಉಗ್ರಹಣಕ್ಕೆ ಬಂದಿರುವಂತಹ ಟೆಸ್ಟ್ ಕಿಟ್ಗಳು, ಕೋವಿಡ್ ಟೆಸ್ಟ್ಗೆ ಚಾಲನೆ ನೀಡಿರುವ ಆರೋಗ್ಯಾಧಿಕಾರಿಗಳು. ನೋಡಿ, ನಾವು ಈ ಹಿಂದೆ ಅಷ್ಟೇ ಕೋವಿಡ್ ವೈರಸ್ ಬರ್ತಾ ಇದ್ದಂಗೆ ಎಲ್ಲರಲ್ಲೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಬಲಿ ತೆಗೆದುಕೊಳ್ಳೋವರೆಗೂ ಆ ವೈರಸ್ ನಮ್ಮನ್ನ ಬಿಡ್ತಿರ್ಲಿಲ್ಲ. ಹಾಗೆ ವ್ಯಾಕ್ಸಿನೇಷನ್ ಗಳನ್ನ ನಾವೆಲ್ಲ ತಗೊಂಡಿದ್ವಿ, ಒಂದು ಮತ್ತು ಎರಡನೇ ವ್ಯಾಕ್ಸಿನೇಷನ್ ಅನ್ನ ನಾವು ತಗೊಂಡಿದ್ವಿ. ಆದ್ರೆ ಇನ್ನೇನು ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಇನ್ನೇನು ಎಲ್ಲ ಮುಗಿತಪ್ಪ, ಕೋವಿಡ್ ಇನ್ನು ವೈರಸ್ ಇದು ಇರೋದಿಲ್ಲ ಅನ್ನುವಷ್ಟರಲ್ಲಿ ನಾವು ಒಂದ್ ಕಡೆಯಿಂದ ನಾವು ನಿಟ್ಟುಸಿರನ್ನ ಬಿಟ್ಟಿದ್ವಿ. ಆದ್ರೆ ಮತ್ತೆ ಈಗ ಕೋವಿಡ್ ವೈರಸ್ ಹೆಚ್ಚಳ ಆಗ್ತಾ ಇದೆ. ಹೊರಗಡೆ ನೋಡ್ಬೇಕಂದ್ರೆ ವಾತಾವರಣ ಕೂಡ ಸರಿಯಾಗಿಲ್ಲ. ಎಲ್ಲರಲ್ಲೂ ಸಾಮಾನ್ಯವಾಗಿ ಶೀತ, ಕೆಮ್ಮು ಈ ತರ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅದರ ಜೊತೆಯಲ್ಲೇನೆ ಕೋವಿಡ್ ಸೋಂಕು ಅಂದ್ರೆ ಕೊರೋನಾ ಸೋಂಕು ಕಂಡು ಬರ್ತಾ ಇದೆ. ಇದರಿಂದ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಪ್ರತಿದಿನನೂ ಕೂಡ ನಮ್ಮ ತುಮಕೂರಿನಲ್ಲಿ 150 ಟೆಸ್ಟ್ ನಡೆಸುವಂತಹ ಟಾರ್ಗೆಟ್ ಹೊಂದಿದೆ. ತುಮಕೂರಿಗೆ 500 ಆರ್ಟಿಪಿಸಿಆರ್ ಟೆಸ್ಟ್ ಕಿಟ್ಗಳು ಕೂಡ ಬಂದಿದ್ದಾವೆ. ಯಾರಲ್ಲೇ ಒಂದ್ ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಯಿತು ಅಂತಂದ್ರೆ ಎಲ್ಲಾ ರೀತಿಯಾದಂತಹ ಚಿಕಿತ್ಸೆಗಳನ್ನ ಸಿದ್ಧತೆ ಮಾಡಿಕೊಂಡಿದೆ ಆರೋಗ್ಯ ಇಲಾಖೆ. ಜಿಲ್ಲಾ ಲಸಿಕಾ ಉಗ್ರಹಣಕ್ಕೆ ಬಂದಿರುವ ಟೆಸ್ಟ್ ಕಿಟ್ಗಳು ಕೋವಿಡ್ ಟೆಸ್ಟ್ಗೆ ಚಾಲನೆ ನೀಡಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಆದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಈಗಾಗಲೇ ಆರೋಗ್ಯ ಇಲಾಖೆ ಕಡೆಯಿಂದ ನಡೀತಾ ಇದೆ. ಇನ್ನೇನು ಒಂದ್ ಸ್ವಲ್ಪ ಸೀರಿಯಸ್ ಏನಾದ್ರೂ ಕಂಡು ಬಂತು ಅಂತಂದ್ರೆ ಪ್ರತಿಯೊಂದೂ ಆಸ್ಪತ್ರೆಯಲ್ಲೂ ಒಂದೊಂದು ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ರಾಜ್ಯಾದ್ಯಂತನೂ ಕೂಡ ಈ ಕೊರೋನಾ ಸೋಂಕು ಭೀತಿ ಹೆಚ್ಚಾಗ್ತಾ ಇದೆ. ಏನು ಗಡಿ ಭಾಗದಲ್ಲಿ ಈ ಔಟ್ ಆಫ್ ಕಂಟ್ರಿಯಿಂದ ಯಾರಾದ್ರೂ ಬಂದಿದ್ರೆ, ಅಥವಾ ಕೇರಳದಲ್ಲೂ ಕೂಡ ಇತ್ತೀಚೆಗೆ ನಾವು ಕೇಳ್ತಾ ಇದ್ವಿ ಸಾಕಷ್ಟು ಕೊರೋನಾ ವೈರಸ್ ಅಲ್ಲಿ ಹರಡ್ತಾ ಇದೆ, ಅಲ್ಲಿನೂ ಎಲ್ಲರಲ್ಲೂ ಸೋಂಕು ಕಂಡು ಬರ್ತಾ ಇದೆ ಅಂತ ಹೇಳಿದ್ವಿ. ಅವರು ಕೂಡ ನಮ್ಮ ರಾಜ್ಯಕ್ಕೆ ಬಂದಿರೋದ್ರಿಂದ ಅಲ್ಲಲ್ಲಿ ಮತ್ತೆ ಸೋಂಕು ಹರಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಗಡಿ ಭಾಗದಲ್ಲೂ ಕೂಡ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಅಂದ್ರೆ ಆಯಾ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಈ ಕೊರೋನಾ ಸೋಂಕಿನ ಬಗ್ಗೆ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ. ಒಂದಷ್ಟು ಏನಾದರೂ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ಸಾಮಾನ್ಯವಾಗಿ ಜ್ವರ, ಶೀತ, ನೆಗಡಿ ಈ ತರ ಬರೋದು ಸಾಮಾನ್ಯ, ಕೆಮ್ಮು ಬರೋದು. ಆದ್ರೆ ಯಾವುದಕ್ಕೂ ಕೂಡ ಟೆಸ್ಟ್ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿದಿನನೂ ಕೂಡ 150 ಟೆಸ್ಟ್ ನಡೆಸುವಂತಹ ಟಾರ್ಗೆಟ್ ಹೊಂದಿದೆ.